ಒಳಗಡೆ ಇದ್ದಾಗ ನಾನು ದೇವ್ರಿಗೆ ಮಕ್ಕೊಂಡಿದ್ದೆ, ನಾನು ಫಸ್ಟ್ ಧರ್ಮಸ್ಥಳಕ್ಕೆ ಹೋಗ್ಬೇಕಂತ. ಆಮೇಲೆ ನನಗೆ ಏನು ಅಲ್ಲಿ ನಾನ್ ವೆಜ್ ಸಿಕ್ಕಿಲ್ಲ ಒಂದು, ಅವ ಅದೂ ಫಸ್ಟು ಅಕ್ಷಯ ದಮ್ ಬಿರಿಯಾನಿನೇ ತಿಂತಾ ಇದ್ದೀನಿ. ಆಮೇಲೆ ಒಳಗಡೆ ನಾನು ಬಿರಿಯಾನಿ ತರಿಸಿದ್ದು, ನಾಲ್ಕು ಜನ ತಿಂದಿದ್ರಲ್ಲ ಅಷ್ಟೇ, ಅದಕ್ಕೆ ಫ್ಯಾನ್ ಬೇಸ ಅಲ್ಲಿ ವಿನಯ್ ಅವ್ರಂತೂ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಗುರು ಅಂತ ಇದ್ರು. ನಾವೆಲ್ಲ ಕಲಿಸಿದ್ದು ಅದಕ್ಕೆ ಇವಾಗ ಫಸ್ಟು ನಾನ್ ವೆಜ್ಜು ಬಿಗ್ ಬಾಸ್ ಇಂದ ಬಂದು ತಿಂತಾ ಇದ್ದೀನಿ ಅಂದರೆ ಅದು ಅಕ್ಷಯ ದಮ್ ಬಿರಿಯಾನಿನೇ. ಮತ್ತು ನನ್ನ ಫ್ಯಾನ್ಸ್ ಏನಿದ್ದೀರಾ, ಅಣ್ಣವರು ಹೋಟ್ಲಿಗೆ ಬನ್ನಿ, ಒಂದು ಟೇಸ್ಟ್ ಮಾಡಿರಿ, ಒಂದು ಲೋಕಲ್ಲು ಇದು. ಮತ್ತು ನನಗೆ ಹೊರಗಡೆಯಿಂದ ಎಷ್ಟು ಸಪೋರ್ಟ್ ಮಾಡೋರು ಅಂದರೆ, ನಾನು ಹೊರಗಡೆ ಬಂದ ಮೇಲೇ ಗೊತ್ತಾಗಿದ್ದು, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೀನಣ್ಣ, ರಘುಣ್ಣ, ನಮ್ಮ ಹೊಸಕೋಟೆ ಟೀಮ್ ಎಲ್ಲರೂ ಇರಲಿ ಸಂತೋಷ್, ನಾವು ಮಾಡಿದಿರ ಯಾರು ಮಾಡಬೇಕು, ನಮ್ಮವರು ನಮ್ಮ ಸ್ನೇಹಿತರನ್ನು ದಿಕ್ಕೊಂಡು ನಾವು ಅಷ್ಟು ಮಾಡಿಲ್ಲ ಅಂದರೆ ಏನು ಗೆದ್ದಿದ್ದೀವಿ ಬಿಡು ಸಂತೋಷ್, ನೀನು ಬಿಗ್ ಬಾಸ್ ಕಪ್ ತಗೊಂಡು ಬರಲಿಲ್ಲ ಬಿಡು, ಹೌದು 7 ಕೋಟಿ ಜನಗಳನ್ನ ಮನ್ಸು ಗೆದ್ದಿದೀಯ, 7 ಕೋಟಿ ಜನಗಳನ್ನ ಮನ್ಸು ಗೆದ್ದಿದೀಯ. ಕಪ್ಪು ಬಿಡು, ಕಪ್ಪು ದುಡ್ಡು ಸೆಕೆಂಡ್ರಿ, ಅದು ಜನಗಳ ಪ್ರೀತಿ ವಿಶ್ವಾಸ. ಯಾಕೆ ಅಕ್ಷಯ್ ಬಿರಿಯಾನಿ ಫ್ಯಾನ್ಸ್ ಅಂತಾರೆ, ಮಾಮೂಲಿ ಬಿರಿಯಾನಿನಲ್ಲಿ ಮಾಂಸ ಹುಡುಕಿ ತಿಂತಾರೆ ಜಾಸ್ತಿ, ಬಟ್ ಇದರಲ್ಲಿ ಅನ್ನದೇ ಒಂದು ಟೇಸ್ಟ್. ಹೌದು, ಅದು ಪ್ರಕರಣ ಸೂಪರ್.